ಅಧ್ಯಕ್ಷ ಆಗಿರ್ಬೋದು, ಅದರ ಸದಸ್ಯರವರು, ಈ ಒಂದು ನಕ್ಸಲ್ ಶರಣಾಗತಿ ಮತ್ತು ಪುನರ್ ಸಮಿತಿ ಸದಸ್ಯರವರು, ಅವರಿದ್ದಂಥವ್ರು ಏನಪ್ಪ ಅಂತಂದ್ರೆ ಈ ಒಂದು ಸಶಸ್ತ್ರ ಕ್ರಾಂತಿ ಮಾಡಬೇಕಂತಿದ್ದಂಥವ್ರನ್ನ ಏನಪ್ಪ ಅಂತಂದ್ರೆ ಕ್ರಾಂತಿ ಮಾರ್ಗ ತ್ಯಜಿಸಿ ಕಾನೂನಿನ ವ್ಯಾಪ್ತಿಯಲ್ಲಿ ಹೋರಾಟ ನಡೆಸಲು ಭೂಗತ ಮಾವೋವಾದಿಗಳಿಗೆ ಮನವರಿಕೆ ಮಾಡುತ್ತಿದ್ದೇವೆ. ಇಷ್ಟಾದಷ್ಟು ಪ್ರಯತ್ನ ನಡೆಸಿದರು ಅವರು. ಇಲ್ಲ, ನೀವು ಭೂಗತಾಗೆ ಹೋರಾಟ ಮಾಡೋಕ್ಕಿಂತ ನೀವು ನಮ್ಮ ಜೊತೆಗಿರ್ರಿ ಬಿಡ್ರಿ ಅಂತಂದ್ರೆ ಕ್ರಾಂತಿಗಿಂತ ನಾವು ಮಾಡೋಕ್ಕಿದ್ದೀವೋ ಕನ್ವಿನ್ಸ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ವಿ ಗಾಂಧಿ ವಾದವನ್ನು ಮಾಡ್ತಿರೋ. ಆದರೆ ಈ ಸಂದರ್ಭದಲ್ಲಿ ಒಂದಿಷ್ಟೇನು ಅನುಕೂಲಗಳು ಸರ್ಕಾರ ಮಾಡಬೇಕಂತ ಮಾಡ್ತಾ ಇಲ್ಲ ಅನ್ನುವಂಥದ್ದು. ಮತ್ತು ಈ ಪ್ಯಾಕೇಜ್ ಘೋಷಣೆ ಮಾಡೋದು ಅದು ಮರೆತು ಬಿಡೋದು ಆಗಬಾರ್ದು ಅನ್ನುವಂಥದ್ದನ್ನು ಇದನ್ನು ಇವತ್ತು ಭಾಳ ಅವಶ್ಯವಾಗಿ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಈ ದಿಸೆಯಲ್ಲೇ ಒಂದು ಹೆಜ್ಜೆ ಇಡಬೇಕು ಅಂತ. ಈಗಾಗಲೇ ಇಲ್ಲಿ ನಿಮ್ಮ ಸಮಸ್ಯೆಗಳಿಗೆ ಅವರು ಸ್ಪಂದಿಸಿದ್ದಾರೆ ಇಲ್ಲಂತಲ್ಲ, ಆದರೂ ಯಾವುದೋ ಸಂದರ್ಭದಲ್ಲಿ ಕೈಗಳಿಗೆಯಲ್ಲೇ ಏನೇನೋ ಒಂದಿಷ್ಟು ತಪ್ಪುಗಳಾಗಿದ್ದಾವೆ, ತಪ್ಪು ನಡೆದು ಹೋಗಿಬಿಟ್ಟಿದೆ. ಮುಡ ಹಗರಣದ್ದಾಗಿರ್ಬೋದು ಅಥವಾ ನಮ್ಮ ವಾಲ್ಮೀಕಿ ಹಗರಣದಾಗಿರ್ಬೋದು, ವಾಲ್ಮೀಕಿ ಒಂದು ವ್ಯವಹಾರದಾಗಿರ್ಬೋದು, ಹಿಂಗೆ ಅನೇಕ ಇವತ್ತು ಘಟನೆಗಳು ಇವ್ರ ಮುಂದೆ ದುತ್ತದ್ದು ಬಂದಿತ್ತಿದ್ದಾವೆ. ಹೀಗಾಗಿ ಈ ಕಡೆಗೆ ಲಕ್ಷ ಹಾಕದ ಉಳಿಯುವಂಥ ಸಾಧ್ಯತೆಗಳು ಇದ್ದಾವೆ, ಉಳ್ತಾವೆ. ಅದಕ್ಕೆ ಈಗ ಅದೆಲ್ಲದರ ನಡುವನ ಈ ಒಂದು ಸಮಸ್ಯೆ ಮೂಲ ಸಮಸ್ಯೆ, ಅದು ಮೂಲಭೂತ ಸಮಸ್ಯೆ. ಯಾಕಂತಂದ್ರೆ ಇದು ನಮ್ಮಿಂದ ಹೋಗ್ಬೇಕಾಯ್ತಪ್ಪ ಅಂದ್ರೆ, ನಮ್ಮ ರಾಜ್ಯದಿಂದ ಇದಕ್ಕೆ ಹೋಗ್ಬೇಕಾಯ್ತಪ್ಪ ಅಂದ್ರೆ ಸರ್ಕಾರ ಇನಿಷಿಯೇಟ್ ಮಾಡಬೇಕು ಇದನ್ನು. ಯಾಕಂದರೆ ಅವರು ಸರ್ಕಾರದ ವಿರುದ್ಧ ಹೋರಾಟ ಶುರು ಮಾಡಿದ್ದಾರೆ. ಇಲ್ಲ, ಈ ಸರ್ಕಾರಗಳು, ಈ ಪ್ರಜಾಪ್ರಭುತ್ವ ಸರ್ಕಾರಗಳು ಇವೆಲ್ಲ ನಮಗೆ ಏನು ಮಾಡಿಕೊಡ್ಲಿಕ್ಕಿಲ್ಲ, ನಮ್ಮನ್ನು ನಾಶ ಮಾಡ್ತಾವ ಅನ್ನೋದು ಅವ್ರ ತಲೆಯಲ್ಲಿ ಅದು ಭ್ರಮೆಗಳಿದ್ದಾವೆ. ಹೇಳ್ತಾರೆ ಒಂದು, ಮಾಡ್ತಾರೆ ಒಂದು, ಮಾಡೋದು ಇಲ್ಲಿ ಅವರು ಅನ್ನೋಂಥದ್ದು. ಅದಕ್ಕೆ ಸಾಕ್ಷಿ ಪೈಲಾ ಪ್ಯಾಕೇಜ್ ಘೋಷಣೆ ಮಾಡಿದ್ದು ಇನ್ನೂ ಕೊಟ್ಟಿಲ್ಲ ಅನ್ನೋದು ಸಹಿತ ಇವತ್ತು ಅವ್ರಿಗೆ ಗಾಬರಿಗೊಳಿಸುವಂಥ ಅಂಥವದಾವ. ಜೊತೆಗೆ ಕೋರ್ಟಿಗೆ ಅಲದರಿದು ಮನುಷ್ಯನ ಭಾಳ ನಿರಾಶೆ ಮಾಡಿಸ್ತದೆ ರೀ. ಯಾಕಂದರೆ ಎಲ್ಲ ಸಮಸ್ಯೆಗೆ ಮೂಲ ದುಡ್ಡನ ಅನ್ನೋದು ಈಗಾಗಲೇ ಸಾಕಷ್ಟು ನಮ್ಮಲ್ಲಿ ಚರ್ಚೆನೂ ಮಾಡಿದ್ದೆ ನಾವು. ಆ ದುಡ್ಡೇ ಇಲ್ಲಪ್ಪ ಅಂತಂದ್ರೆ ಪಾಪ ಅವರೆಲ್ಲ ಏನು ಮಾಡಬೇಕು, ಏನು ಮಾಡೋಕ್ಕೆ ಸಾಧ್ಯ ಅದ? ತಮ್ಮ ಮಕ್ಕಳನ್ನ ಕಲಿಸ್ಬೇಕು, ಓದಬೇಕು, ತಮ್ಮ ಹೊಟ್ಟೆ ತುಂಬಿಸ್ಕೋಬೇಕು, ಮತ್ತೇನು ಮಾಡಬೇಕು? ಇದ್ರ ಕೆಲವರು ಮದುವೆನೂ ಆಗಿಲ್ಲ, ಮದುವೆಯಾಗಿ ಬಾಳೆ ಕಟ್ಬೇಕು. ಈಗಾಗಲೇ 2015 ಹಂಗೆ ಉಳ್ಕೊಂಡು ಬರ್ಲಿಕ್ಕಂತಂದ್ರೆ ಏನೋ ಒಂದಿಷ್ಟು ಆರಾಮದಲ್ಲಿ ಸೇವೆ ಕೊಟ್ಟರು. ಮತ್ತು ನಮ್ಮ ಸರ್ಕಾರಗಳಾಗಲಿ ನಮ್ಮಲ್ಲೇ ಆಗಲಿ ಆರಂಭ ಶುರುತ್ತು ಭಾಳ ಇರ್ತದೆ ರೀ, ಭಾಳ ಮಾತಾಡೋದು, ಭಾಳ ಮಾತಾಡೋದು. ಆದರೆ ದಿನ ಹೋದಾಗ ದಿನ ಹೋದಂಗೆ ಗೊತ್ತಾಗಲಿಕ್ಕೆ ಇದು ಕಷ್ಟದಪ್ಪ, ಇದು ಕಷ್ಟದಪ್ಪ ಅನ್ನುವಂಥ ಮಾತನ್ನು. ಅದಕ್ಕಾಗಿ ಇವತ್ತು ನಾವಿದ್ದಂಥವ್ರ ಬಹಳ ಎಚ್ಚರಿಕೆಯಿಂದ ಈ ನಮ್ಮ ಸರ್ಕಾರ ಈ ಸಮಸ್ಯೆಗೆ ಪರಿಹಾರ ಹುಡುಕ್ಬೇಕಾಗಿದೆ. ಅವ್ರಿಗೇನಿಲ್ಲರಿ, ಉದ್ಯೋಗ ಸೃಷ್ಟಿ ಮಾಡುವಂಥದ್ದು ಮೈಂಡ್ನಲ್ಲಿ ಹೇಳ್ತಾ ಇದ್ದೀನಿ. ಉದ್ಯೋಗ ಸೃಷ್ಟಿ ಮಾಡೋದು ಎಲ್ಲಿಪ್ಪ? ಅವ್ರೇನಪ್ಪ ನಮಗೆ ಇಂಜಿನಿಯರಿಂಗ್ ಬೇಕು, ಅಂಥ ಜಾಬ್ ಬೇಕು, ಇಂಥ ಜಾಬು ಅಲ್ಲ. ಅವ್ರಿಗೆ ಮಿನಿಮಮ್ ತಿಂಗಳಿಗೆ ಅವ್ರ ಮನಿ ನಡೆಯುವಷ್ಟು ಅವ್ರಿಗೆ ಬದುಕೋದಕ್ಕೆ ಅನುಕೂಲ ಆಗುವಂಥ ಉದ್ಯೋಗ ಸೃಷ್ಟಿ ಮಾಡಬೇಕು. ಅದು ಯಾವುದು? ಸಾಕಷ್ಟು ನಿಮ್ಮ ಮೈಂಡ್ನಲ್ಲಿ ಹೇಳ್ತಾ ಇರೋದು ಕೃಷಿ ಬಗ್ಗೆ ನಿಮ್ಗೆ ಒತ್ತು ಕೊಟ್ಟು ಹೇಳ್ತಾ ಇರೋದು. ಕೃಷಿ ಅವ್ರ ಪಾಪ ಕಾಡಿನಲ್ಲಿ ಬೆಳೆದಂಥವ್ರು, ನಾಡಿನಲ್ಲಿ ಬೆಳೆದಂಥವ್ರು, ಈ ನಾಡಿನ ಒಂದು ಶೋಷಣೆಗೆ ಒಳಗಾಗೋ, ಇಲ್ಲಿ ಮೇಲ್ ವರ್ಣಿಗೋ ಮೇಲ್ ವರ್ಗೀಯ ಜನ ಶೋಷಣೆ ಮಾಡಿದ್ದಾಗ ಅದನ್ನು ಹೊಳೆ ಮಾತಾಡ್ತಾರೆ. ನಮ್ಮ ಶೋಷಣೆಗೆ ಒಳಗಾಗಿದ್ರಿ, ನಾವು ಶೋಷಣೆ ಒಳಗಾಗಿದ್ವಿ. ಯಾಕೆ ಶೋಷಣೆ ಒಳಗಾದ್ರಿ? ದುಡ್ಡಿಲ್ಲದ ಕೂಡ ಹೇಳಿದ ಕೆಲಸ ಮಾಡಬೇಕು, ಹೇಳಿದ ಕೆಲಸ ಮಾಡಿದ್ರು ಪೇಮೆಂಟ್ ಮಾಡದೇ ಇದ್ದಾಗ, ಕೊಡದೇ ಇದ್ದಾಗ ಸಹಜವಾಗಿ ಮನುಷ್ಯನಲ್ಲಿ ರೊಚ್ಚ ರೋಷ ಬರುವಂಥದ್ದು ಸಾಮಾನ್ಯ ಅದು. ಹೀಗಾಗಿ ಈ ರೊಚ್ಚ ರೋಷನ ತಪ್ಪು ಹೆಜ್ಜಿಟ್ಟಂಥ ಜನರನ್ನು ನೀವು ಉದ್ಯೋಗಕ್ಕಾಯ್ತಪ್ಪ, ನೀವು ಬದುಕೋಷ್ಟು ನಾವು ಕೊಡ್ತೀವಿ ಮಾಡ್ತೀವಿ ಅನ್ನುವಂಥ ಉದ್ಯೋಗ ಸೃಷ್ಟಿ ಮಾಡಿದರೆ ಖಚಿತವಾಗಿ ಈ ಸಮಸ್ಯೆ ಹೋಗಿಬಿಡ್ತದಂತ. ಯಾವುದೇ ದೇಶದಲ್ಲಿ ಈ ಸಂತ ಸಮಸ್ಯೆಗಳು ಇದೇ ಕಾರಣ ರೀ, ಮೇನ್ ಕಾರಣ ಇದು. ಆದರೆ ಕುಟುಂಬ ಆದ್ಮೇಲೆ ಮುಂದೆ ಅವ್ರು ವೈಯಕ್ತಿಕ ಆಡ್ತಿರ್ತಾರೆ, ಮಾಡಿದ ಎಲ್ಲರ ಮನೇಲಿ ಜಗಳ ಇರೋದು, ಪ್ರೀತಿ ಇರೋದು, ವಿಶ್ವಾಸ ಇರೋದು, ಆಮದ್ ಬೇರೆ. ಆದರೆ ಮೊದಲು ಬದುಕೋದಕ್ಕೆ ಅವಕಾಶ ಇಲ್ಲ ಅಂದಾಗ ಆ ಜನ ರೊಚ್ಚಿಗೆಳೋದು ಶ್ರೀಸಾಮಾನ್ಯ, ಶ್ರೀಸಾಮಾನ್ಯನ ಒಂದು ದೊಡ್ಡ ಲಕ್ಷಣ ಇದೆ. ಅದಕ್ಕಾಗಿ ಇವತ್ತು ಸಿದ್ದರಾಮಯ್ಯನವರು ಈ ನಕ್ಸಲ್ ಶರಣಾಗತಿ ಮತ್ತು ಪುನರ್ವಸತಿ ಸಮಿತಿ ಏನು ಶಿಫಾರಸು ಮಾಡಲಿಕ್ಕಿರ್ತದೆ, ಮೊದಲು ಅವ್ರ ಮೇಲೆ ಇದ್ದಂಥ ಕೇಸ್ಗಳನ್ನು ಹಿಂದಿರ್ತಕ್ಕವ್ರು, ಇಲ್ಲ ಜಲ್ದಿ ಒಂದು ವಿಶೇಷ ನ್ಯಾಯಾಲಯ ನೇಮಿಸಿ ಅವ್ರಿಗೇನು ಶಿಕ್ಷೆ ಕೊಡಿಸೋಯ್ತು, ಮತ್ತೇನು ಮಾಡೋದು ಮಾಡಿಸಿ ಅವ್ರ ಮೇನ್ ಸ್ಟ್ರೀಮ್ಗಳು ಜನರ ಮಧ್ಯೆ ತರೋದು ಭಾಳ ಮುಖ್ಯ ಅದ. ಮತ್ತು ಇವತ್ತು ಅದು ದೊಡ್ಡ ಪ್ರಮಾಣದಲ್ಲಿ ಒಂದು ಆಗ್ತಿತ್ತು ಏನೋ, ಈ ಒಂದು ಸಂದರ್ಭದಲ್ಲಿ ಈ ನಮ್ಮ ಗೌರಿ ಲಂಕೇಶ್ವರ ಹತ್ಯೆ ಆಗಿದ್ದು, MM ಕಲಬುರ್ಗಿ ಅವ್ರ ಹತ್ಯೆ ಆಗಿದ್ದು, ಇದು ಭಾಳ ಹಿನ್ನಡೆ ಆದಂಗೆ ಆಗೋಗ್ಬಿಡ್ತು. ಅದರಲ್ಲೂ ಗೌರಿ ಲಂಕೇಶ್ ಅವರು, ಗೌರಿ ಲಂಕೇಶ್ ಅವರು ಒಂದು ಮೂಮೆಂಟ ಶುರು ಮಾಡಿದ್ದಾರೆ ತಮ್ಮ ಪತ್ರಿಕೆ ಮೂಲಕ. ಅವ್ರನ್ನೆಲ್ಲ ಮೇನ್ ಸ್ಟ್ರೀಮ್ ತರಬೇಕು, ಅವರೆಲ್ಲ ಅಂಬೇಡ್ಕರ ವಾದಿಗಳು, ಗಾಂಧಿ ವಾದಿಗಳು, ಅವ್ರಿಗೆ ಪಾಪ ಬದುಕು ಕೊಡಬೇಕು, ನಾವು ಏನಾದರೂ ಹೋರಾಟ ಮಾಡಬೇಕು ಅಂತ ಭಾಳ ಹೋರಾಟ ಮಾಡಿರೋ ಈ ಜನರ ಸಲುವಾಗಿ. ಇದೆಲ್ಲ ಬಿದ್ದು ಜನನೇ ಇವರು, ಎಲ್ಲ ನೆಕ್ಸ್ಟ್ ಲೈಟ್ ಅವ್ರು ಹೆಚ್ಚಿಗೆ ಹೆಚ್ಚು ಕಡಿಮೆ ಎಲ್ಲ ಬಡ ಜನ, ಅದ್ರ ಜೊತೆ ಕೆಳಜಾತಿಗಳ ಜನ, ಇವರೆಲ್ಲ ಭಾಳ ಇದರಲ್ಲಿ ಇನ್ವಾಲ್ವ್ ಆಗ್ತಾ ಇದ್ದಾರೆ. ಯಾಕಂದರೆ ಯಾವ ಅವಕಾಶ ಇಲ್ಲದಾಗ ಅನಿವಾರ್ಯವಾಗಿ ಗಾಡಿ ಹೆಚ್ಚಿದಾಗ ಏನಪ್ಪ ಅಂದ್ರೆ ಹೋರಾಟ ಮಾಡಬೇಕು ಅನ್ನುವಂಥ ಮನೋವೃತ್ತಿಯಲ್ಲಿ ಬೆಳೆದಿರ್ತದೆ. ಹೀಗಾಗಿ ಬಡವ್ರ ಮಕ್ಕಳೇ ಇವತ್ತು ಸೆಕ್ಸೈಟ್ ಆಗಿರ್ತಾರೆ, ಬಡವ್ರ ಮಕ್ಕಳೇ ಇವತ್ತು ಸೇಣಿ ಧರಿಸಿ ಇರ್ತಾರೆ, ಬಡವ್ರ ಮಕ್ಕಳಪ್ಪ ಪೊಲೀಸ್ ಆಗಿರ್ತಾರೆ, ಇವೆಲ್ಲ ಇಂಥ ಇಲಾಖೆಗಳಲ್ಲಿ ಯಾರು ಅವರು ಬಡವ್ರ ಮಕ್ಳು. ಅದ SP ಅದ್ಮದ್ ಬೇರೆ, ದೊಡ್ಡ ದೊಡ್ಡವ್ರ ಮಕ್ಕಳು ಬರ್ತಿರ್ತಾವೆ, ಎಕ್ಸಾಮ್ ಇರ್ತದೆ, ಮತ್ತೆ ಪಾಸ್ ಮಾಡ್ತಾರೆ. ಅದು ಸಾಮಾನ್ಯ ಪೊಲೀಸರು
ಎಲ್ಲ ಬಡ ಬರ್ತದೆ ಎಲ್ ಟಿ ಎಸ್ ಎಲ್ ಸಿನ ಏಟ್ತು ನೈನ್ತು ಟೆಂತು ಪಿ ಯು ಜಿನ ಕಲ್ತಿರ್ತಾರೆ ಮಕ್ಕಳು. ಅದೇ ಕಾಲಿಗೆ ಈ ಒಂದು ಏನು ಸಿಗುದಿಲ್ಲ ಅಂದಾಗ ಬಂದು ಕೊಟ್ಟು ಹೋರಾಟ ಮಾಡೋಕೆ ಹೆಚ್ಚಿನ ಕೆಲವು ಮಂದಿ ಇದಾರೆ ಇಲ್ಲಿ ನೆಕ್ಸ್ಟ್ ಆಯ್ತು ಅದು ನೋಡಿಲ್ಲ ನಮ್ಮ ಹೊಟ್ಟೆ ನೋಡಿದ್ದಪ್ಪ ನಮ್ಗೆ ಎಲ್ಲ ಒಳ್ಳೆ ಮನೆ ಆಗ್ತದೆ ಈ ವ್ಯವಸ್ಥೆ ಕಿತ್ತಾಕೊಂಡು ಪಾಪ ಅದಕ್ಕೆ ಬೆಲೆಯಾಗಿ ಎಷ್ಟೋ ಮಕ್ಕಳು ಕಾಡಿಗೆ ಸುತ್ತಾಗ್ತಾ ಇರ್ತಿದ್ದಾರೆ ಅರ್ಧ ಮೃದ